ನಿಮ್ಮ ಮನಸ್ಸು ನಿಜವಾಗ್ಲೂ ಬಗೆ ಹರಿದಿದೆಯಾ? ನನಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಇಷ್ಟವಾಗುತ್ತೆ. ಇಲ್ಲಿ ಬೈಕ್ ಸುರೇಶ್ ಅವರು ಉಸ್ತುವಾರಿ, ಕೆ ಎಚ್ ಪುರಿಯಪ್ಪನವರು ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ. ಈಗ ನನ್ನ ವಿಧಾನಸಭಾ ಕ್ಷೇತ್ರ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಸೇರಿದೆ. ಏನು ಕೆ ಎಚ್ ಪುರಿಯಪ್ಪನವರ ಸ್ವಂತ ಊರು ಶಿಡ್ಲಘಟ್ಟ, ಈ ಕಡೆ ಸೇರಿದ್ದಾರೆ. ಮುಂದೆ ಅವರಿಗೆ 7 ಬಾರಿ ಲೋಕಸಭಾ ಸದಸ್ಯರಾಗಿದ್ದಂಥ ಈಗೇನಾಗಿದೆ, ನಮ್ಗೆಲ್ರಿಗೂ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಪಕ್ಷದ ಅಭಿವೃದ್ಧಿಗಾಗಿ ನಾವೆಲ್ಲ ಶ್ರಮ ಮಾಡಿದ್ದೇವೆ. ಅದರಿಂದ ಅಲ್ಲಿ ಹೆಚ್ಚು ಅವರಿಗೆ ಜವಾಬ್ದಾರಿ ಜಾಸ್ತಿ ಇದೆ. ಇಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಅವರು ಇಲ್ಲಿ ಬರ್ತಾರೆ. ಈಗ ಪೂರ್ಣ ಪ್ರಮಾಣದಲ್ಲಿ ಇಲ್ಲಿ ಬಂದು ನಾವು ಮಾಡಲಿಕ್ಕಾಗಲ್ಲ, ಅವರು ಮಾಡಲಿಕ್ಕಾಗಲ್ಲ. ಹೆಚ್ಚು ಇಲ್ಲಿ ಜವಾಬ್ದಾರಿ ಸುರೇಶ್ ಅವರಿರೋದ್ರಿಂದ ಇಲ್ಲಿ ಸ್ಥಳೀಯ ಶಾಸಕರ ಜವಾಬ್ದಾರಿ ಜಾಸ್ತಿ ಇದೆ. ಅದರಿಂದ ಎಲ್ಲರೂ ನಾವು ಒಟ್ಟಾಗಿ ಏನಿವತ್ತು ಗೌತಮ್ ಅವರಿಗೆ ಗೆಲುವಿಗಾಗಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ. ನೋಡಿ, ಪಾರ್ಲಿಮೆಂಟ್ ಒಳಗೆ ಮುಸುಳಿ ಅಲ್ಲಿ ಸ್ಮೋಕ್ ಇದನ್ನ ಮಾಡಿದ್ರು. ಈಗ ಪ್ರಧಾನಮಂತ್ರಿಗಳು, ಗೃಹ ಸಚಿವರು ರಾಜೀನಾಮೆ ಪಾರ್ಲಿಮೆಂಟ್ ಬೇರೆ ಯಾವುದೂ ಅಲ್ಲ. ಅದರಿಂದ ಇವತ್ತು ದೇಶದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ಈಗ ಬಹಳಷ್ಟು ಕಮ್ಮಿ ಆಗಿದ್ರು ಸಹ ಅಲ್ಲಲ್ಲಿ ಆಗ್ತದೆ. ಆ ಘಟನೆ ಆಗಿದ ಮಾತ್ರಕ್ಕೆ ಮುಖ್ಯಮಂತ್ರಿಗಳು, ಗೃಹ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಕೇಳೋದು ಬಹಳ ಹಾಸ್ಯಾಸ್ಪದ. ಅದರಿಂದ ಯಾವುದೇ ಭದ್ರತಾ ವೈಫಲ್ಯ ಅಂತಕ್ಕಂಥದ್ದಲ್ಲ, ದೊಡ್ಡ ದೇಶ ಇದು. ಎಲ್ಲಿ ಎಲ್ಲೋ ಒಂದು ಕಡೆ ಘಟನೆ ಆಗುತ್ತೆ. ಆದರೆ ಇವತ್ತು ತ್ವರಿತವಾಗಿ ಇವತ್ತು ರಾಜ್ಯ ಕಳಿಸಿ ಇರ್ಬೋದು, ಎನ್ ಐ ಎ ಇರ್ಬೋದು, ಅದನ್ನು ಅದರ ಜಾಡು ಹಿಡಿದು ಅವ್ರು ಎಷ್ಟೇ ಏನೋ ಪ್ರಯತ್ನಗಳು ಮಾಡಲಿ, ಏನೇನೋ ಮಾಸ್ಕ್ ಹಾಕ್ಕೊಂಡಿರೋ ನಮ್ಮ ಏನೋ ಟೋಪಿ ಹಾಕ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ದಾರಿ ತಪ್ಪಿಸುವಂಥ ಕೆಲಸ ಮಾಡಿದ್ರು ಸಹ ಹಿಂದೆ ಬಿತ್ತು ಹಿಡಿದಿದ್ದಾರೆ. ಯಾರೇ ಆಗಲಿ ದೇಶದ ಭದ್ರತೆಗೆ, ದೇಶದ ನಮ್ಮ ಒಂದು ಶಾಂತಿ ಕೆಡತಕ್ಕಂಥದ್ದು, ಈ ರೀತಿ ಸಾಮಾನ್ಯ ಜನರ ಜೀವಕ್ಕೆ ಹಾನಿ ತರತಕ್ಕಂಥದ್ದು ಯಾರೇ ಇರಲಿ, ಭಯೋತ್ಪಾದನೆಗೆ ಯಾರು ಅದಕ್ಕೆ ಗಮನ ಕೊಡಲ್ಲ. ಸರ್, ಎರಡೂ ಜಿಲ್ಲೆಯಲ್ಲಿ ವಾತಾವರಣ ಹೇಗಿದೆ ಸರ್? ಖಂಡಿತ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಎರಡೂ ಜಿಲ್ಲೆಯಲ್ಲಿ ಒಳ್ಳೆಯ ವಾತಾವರಣ ಇದೆ. ಚಿಕ್ಕಬಳ್ಳಾಪುರ ಕ್ಷೇತ್ರನೂ ನಾವು ಗೆಲ್ತೀವಿ, ಕೋಲಾರ ಲೋಕಸಭಾ ಕ್ಷೇತ್ರನೂ ಎರಡೂ ಗೆಲ್ತೀವಿ. ರಾಜ್ಯದಲ್ಲಿ ಇವತ್ತು ಬಿಜೆಪಿ ಅವರು ಏನು ಕನಸು ಕಾಣ್ತಾ ಇದ್ದಾರೆ ಆ ಕನಸನ್ನ ನಾವು ಖಂಡಿತ ಅವರು ನಾಳೆ ನಿರಾಶೆ ಪಡ್ತಾರೆ. ಏನು ಕನಸು ಕಾಣ್ತಾ ಇದ್ದಾರೆ, ನಾವು 20ಕ್ಕಿಂತ ಹೆಚ್ಚು ಸ್ಥಾನಗಳು, ನಾವು ಅವರಾಗೆ 28 ಗೆಲ್ತೀವಿ ಅಂತ ಹೇಳಲ್ಲ, 28ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಕೆ ಎಚ್ ಪುನಿಯಪ್ಪನವರು ಪ್ರತಿಯೊಂದು ಸಭೆ ಕೂಡ ಅವ್ರು ಹಾಜರಾಗ್ತಾ ಇಲ್ಲ, ಕಾರಣ ಏನು? ಮತ್ತು ಅವ್ರ ಮುನಿಸು ಇದ್ದಿದ್ದು ಬಗೆಹರಿದಿದೆಯಾ? ನೀವು ಹೇಳಿದ್ರೆ ಅವ್ರು ಬೆಂಗಳೂರವರು, ಎಲ್ಲರೂ ಬೆಂಗಳೂರರೇ ಹಾಗೆ ಅನ್ನೋದು ಒಂದು ಮಾತು ಕೂಡ ಇಲ್ಲ ತಾವೇ ಪ್ರಸ್ತಾಪ ಮಾಡಿ. ಖಂಡಿತವಾಗಲೂ ಕೂಡ ಬಗೆಹರಿದಿದೆ. ನಾನೇ ಕೆ ಎಚ್ ಪುನಿಯಪ್ಪ ಸಾಹೇಬ್ರ ಹತ್ರ ಖುದ್ದಾಗಿ ಮಾತಾಡಿದ್ದೇನೆ. ಅವರು ಇಲ್ಲಪ್ಪ ನನಗೆ ಯಾವ, ಆಮೇಲೆ ಅಭ್ಯರ್ಥಿಯಾಗಿರ್ತಕ್ಕಂಥ ಗೌತಮ್ ಅವರು ಕೂಡ ಹೋಗಿ ಅವರನ್ನು ಭೇಟಿ ಮಾಡಿದ್ದಾರೆ. ಅವರು ಇದೇ ತಿಂಗಳು 15-16 ಶಿಡ್ಲಘಟ್ಟದಿಂದ ಚುನಾವಣಾ ಪ್ರಚಾರ ಬರ್ತಾಯಿದ್ದಾರೆ. ಇದೇ ತಿಂಗಳು 15-16 ಅಭ್ಯರ್ಥಿ ಸಮಯಕ್ಕೆ ಇಳಿದಿದ್ದಾವೆ. ಕಣ್ಣಲ್ಲಿ ನೋಡಿದ್ರಿ 4,000ಕ್ಕೂ ಮೇಲ್ಪಟ್ಟು ಜನ ಸೇರಿ ನಾವು 4,500 ಕುರ್ಚಿ ಹಾಕಿದ್ದೀವಿ, ಆಚೆಗಳ ಸಾರ್ವಜನಿಕ. ಇವತ್ತು ಜನರು ಸ್ವಯಂ ಪ್ರೇರಿತರಾಗಿ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳನ್ನು, ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಆಡಳಿತವನ್ನು ನಾನು ತಾಲೂಕಿನಲ್ಲಿ 11 ವರ್ಷಗಳಿಂದ ಮಾಡಿರ್ತಕ್ಕಂಥ ಅಭಿವೃದ್ಧಿಯನ್ನು ಮೆಚ್ಚಿ, ಇವತ್ತು ಸಿದ್ದರಾಮಣ್ಣ ಡಿ ಕೆ ಶಿವಕುಮಾರ್ ಅವರ ಆಡಳಿತವನ್ನು ಮೆಚ್ಚಿ ಇವತ್ತು ಜನ ಯಾವುದೇ ಸಭೆ ಕರೆದರೂ ಕೂಡ 1,000 ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಇದಕ್ಕೆ ಉದಾಹರಣೆ ಏನಪ್ಪ ಅಂದರೆ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ. ಇವತ್ತು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು 8 ಕಡೆಗಳಲ್ಲಿ 5 ಕಡೆ ನಾವು ಶಾಸಕರಿದ್ದೇವೆ, ಉಸ್ತುವಾರಿ ಸಚಿವರಿದ್ದಾರೆ, 2 ಸಚಿವರಿದ್ದಾರೆ. ಎಲ್ಲಿ ಡಿಪಾಯ್ ಆಗಿದ್ದೀವಿ, ಶಿಡ್ಲಘಟ್ಟದಲ್ಲಿ ನಮ್ಮ ಕ್ಯಾಂಡಿಡೇಟ್ ನಮಗೆ ಇಂಡಿಪೆಂಡೆಂಟ್ ಹಾಕಿದ್ರಿಂದ, ಅಲ್ಲಿ ಪುಟ್ಟು ಆಂಜನಪ್ಪ ಹಾಕಿದ್ರಿಂದ ಸೋದ ಅನುಭವಿಸಬೇಕಾಯಿತು. ಇವತ್ತು ಪುಟ್ಟು ಆಂಜನಪ್ಪ ಅವರು, ರಾಜೀವ್ ಗೌಡರು, ಕೆ ವಿ ಮುನಿಯಪ್ಪ ಅವರು, ಈ 3 ಜನ ಒಂದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡ್ತಾರೋದ್ರಿಂದ ಶಿಡ್ಲಘಟ್ಟದಲ್ಲಿ ಕೂಡ ಬಹುಮತವನ್ನು ಪಡೆಯುತ್ತೇವೆ. ಮುಳಬಾಗಲಲ್ಲಿ ಕೂಡ ನಾವು ಸರಿ ಬಹುಮತವನ್ನು ಪಡೆಯುತ್ತೇವೆ. ಅಲ್ಲಿನ ಪರಾಜಿತ ಅಭ್ಯರ್ಥಿ ಕೆಲಸ ಮಾಡ್ತಾ ಇದ್ದಾರೆ, ಹಾಗಾಗಿ ಅಲ್ಲಿ ಕೂಡ ನಾವು ಬಹುಮತವನ್ನು ಪಡೆಯುತ್ತೇವೆ. ಸರ್, ಈಗ ಬಿ ಜೆ ಪಿ ಅವರು ಬಂದರೆ ಈ ಏನು 5 ಗ್ಯಾರಂಟಿಗಳನ್ನ ಸ್ಟಾಪ್ ಮಾಡಿಬಿಡ್ತಾರೆ ಹಾಗೆ ಅನ್ನೋ ಒಂದು ಮಾತು ಹೇಳ್ತಾ ಇದ್ದಾರೆ, ಮತ್ತು ಈ ಸರ್ಕಾರ ಸಹ ಬಿದೋಗುತ್ತೆ ಅಂತೇಳಿ ಬಿ ಜೆ ಪಿ ಅವರು ಮಾತು ಹೇಳ್ತಾ ಇದ್ದಾರೆ. ಅದವರು ಭ್ರಮೆ. ಬಿ ಜೆ ಪಿ ಏನು ಹೇಳ್ತಾ ಅದನ್ನು ನಡೆದಿದೆಯಾ? ಮೋದಿನೂ ಸುಳ್ಳು, ಅಶೋಕ್ ಸುಳ್ಳು, ಯಡಿಯೂರಪ್ಪ ಸುಳ್ಳು, ಅವರ ಬಿ ಜೆ ಪಿ ಬಾಯ್ತಿದ್ರೆ ಬರೀ ಸುಳ್ಳೆ. ಬಿ ಜೆ ಪಿ ಯಾವತ್ತು ಸತ್ಯ ಹೇಳಲ್ಲ.
ಅವರ ಸುಳ್ಳನ್ನು ಹೇಳಿ 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 ಈ ಮೀಡಿಯಾಗಳ ಮುಖಾಂತರ ಜನರನ್ನ ವಂಚನೆ ಮಾಡಿ 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 ಅವ್ರಿಗೆ ಅಭ್ಯಾಸ ಆಗಿದೆ. ಹಂಗಾಗಿ BJP ಹೇಳ್ತಕ್ಕಂಥ ಯಾವುದೇ ಸುಳ್ಳಲ್ಲ, ಇವತ್ತು ಸುಳ್ಳು. ಇವತ್ತು 136 ಜನ ಇರ್ತಕ್ಕಂಥ ಮತ್ತು ಇಬ್ಬರ ಪಕ್ಷೇತರರು ಬೆಂಬಲ ಕೊಟ್ಟಿರ್ತಕ್ಕಂಥ 138 ಜನರಿರ್ತಕ್ಕಂಥ ಪಕ್ಷವನ್ನು ತೆಗಿತೀವಿ ಅಂದರೆ ಇದು ಹುಚ್ಚರು ಮಾತಾಡುವಂಥ ಮಾತು. ನಮ್ಮ ಸರ್ಕಾರ ಸುಭದ್ರವಾಗಿದೆ, ಯಾವುದೇ ಕಾರಣಕ್ಕೂ ಕೂಡ ಈ ಲೋಕಸಭಾ ಚುನಾವಣೆಯಿಂದ ಈ ಕಾಂಗ್ರೆಸ್ ಸರ್ಕಾರ ತೆಗೆಯಲಿಕ್ಕೆ ಸಾಧ್ಯ ಇಲ್ಲ. ಸುಮಾರು 15 ಸೀಟುಗಳಲ್ಲಿ ನಾವು ಕೂಡ ಗೆಲ್ತೇವೆ. ವಿಶೇಷವಾಗಿ ಕೋಲಾರದಲ್ಲಿ ಕಾಂಗ್ರೆಸ್ಸಿನ ಭದ್ರಕೋಟೆ ಖಂಡಿತವಾಗಲೂ ಕೂಡ KV ಗೌತಮ್ ಅವರು ಗೆದ್ದೇ ಗೆಲ್ತಾರೆ. ಮತದಾರರಿಗೆ ಏನು ಹೇಳಿ ಬಯಸ್ತಾರೆ ಒಟ್ಟಾರ? ಮತದಾರ ಬಂದು ಇಷ್ಟೇ ಹೇಳ್ತೀನಿ, ಇವತ್ತು ಕಾಂಗ್ರೆಸ್ ಸರ್ಕಾರ ಪ್ರತಿ ಹೆಣ್ಣುಮಗಳಿಗೆ ಸಹಾಯ ಮಾಡ್ತಾ ಇದೆ, 5 ಗ್ಯಾರಂಟಿಗಳನ್ನು ಕೊಟ್ಟಿದೆ. ಕೇಂದ್ರ ಸರ್ಕಾರ ಇವತ್ತು ನಮ್ಮ ಸರ್ಕಾರ ಬಂದರೆ ಸುಮಾರು 1,00,000 ರೂಪಾಯಿ ಒಂದು ಮಹಿಳೆಗೆ ವರ್ಷಕ್ಕೆ ಕೊಡ್ತೀವಿ ಅಂತ ವಾಗ್ದಾನವನ್ನು ಕೊಟ್ಟಿದ್ದೇವೆ. ಅನೇಕ 25 ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ. ಆ ಜನರಿಗೆ ಭರವಸೆ ಇಟ್ಕೊಳ್ಳಿ, ನಮ್ಮ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದರೆ ಆ 25 ಭರವಸೆಗಳನ್ನು ಕೂಡ ನಾವು ಈಡೇರಿಸ್ತೇವೆ. ಸುಭದ್ರ ಸರ್ಕಾರವನ್ನು ಕೊಡೋದ್ರಿಂದ ನೀವೆಲ್ಲ ಕೂಡ ದಯಮಾಡಿ ಇವತ್ತು ಏನೂ ಸಹಾಯ ಬಡವರಿಗೆ, ಸಾರ್ವಜನಿಕರಿಗೆ, ರೈತರಿಗೆ ಏನೂ ಸಹಾಯ ಮಾಡ್ತಾ ಇರ್ತಕ್ಕಂಥ ಮೋದಿಯನ್ನು ದೂರ ಇಟ್ಟು, ಕೇವಲ ಪ್ರಚಾರ ಪ್ರಿಯನಾಗಿರ್ತಕ್ಕಂಥ ಮೋದಿಯನ್ನು ದೂರ ಇಟ್ಟು ಪ್ರಾಮಾಣಿಕವಾಗಿ ಎಲ್ಲ ಜನರಿಗೆ ಸಹಾಯ ಮಾಡ್ತಕ್ಕಂಥ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಜೈನ್ ಎಲ್ಲ ಸಮುದಾಯಕ್ಕೂ ಸಹಾಯ ಮಾಡತಕ್ಕಂಥ, ಅಭಿವೃದ್ಧಿ ಮಾಡತಕ್ಕಂಥ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ KV ಗೌತಮ್ ಅವರಿಗೆ ನಂಬರ್ 1 ಚಿಹ್ನೆಗೆ ಮತ ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಇಷ್ಟೇ ಹೇಳ್ತೀನಿ ಬಂಧುಗಳೇ. ಇಷ್ಟಕ್ಕೂ ಕೂಡ ಡಾಕ್ಟರ್ ಸುಧಾಕರ್ ಅವರು ಮತ್ತು ನಮ್ಮ ಸುರೇಶ್ ಅವರು ವಿವರವಾಗಿ ಎಲ್ಲ ವಿಚಾರಗಳನ್ನು ಅವ್ರು ಮಾತಾಡಿದ್ದಾರೆ. ಇವತ್ತು ನಮ್ಮ ಸರ್ಕಾರ ಸಿದ್ದರಾಮಣ್ಣ ಅವರು ಏನ್ ನುಡಿದಿದ್ವಿ ಅದನ್ನ ನಡ್ಕೊಂಡಿದೀವಿ, ಏನ್ ಚೆಪ್ಪಿಟ್ಟಿನಿ ನಡೆಸ್ಕೊಂಡಮು, ಎನ್ನ ಪೇಸ್ ಕೊಡ್ತಿದ್ದಮೋ ಅಂತ ಪೇಸವಾಗಿ ನಡೆದಿದ್ರು ಇಲ್ಲಿಯಾ. ಅದಾದಲ್ಲಿ ನನಗೆ ಈ ಚುನಾವಣೆಯಲ್ಲಿ ಪುನರ್ಜನ್ಮ ಕೊಟ್ಟಿದ್ದು ಈ DKL ಕ್ಷೇತ್ರ. ಇಲ್ಲಿ ಎಲೆಕ್ಷನ್ ಯಾರು ಹೋಗಿ ಕೊಡ್ತದೆ? ನೀರಾ ಹೋಗಿ ಕೊಡ್ತದೆ ಇಲ್ಲಿಯಾ? ಹೌದಲ್ಲ? ಎಲ್ಲ ಪಾಟನ್ನ ನಾನು ಹೇಳ್ತೇನೆ. ಇವತ್ತು ನನಗೆ ಯಾವ ರೀತಿಯ ಗೆಲ್ಲಲಿಕ್ಕೆ ಈ ಚುನಾವಣೆ ಗೆಲ್ಲಲಿಕ್ಕೆ DKL ಕ್ಷೇತ್ರದ ಎಲ್ಲ ಮುಖಂಡರು ಸೇರಿ ಸಹಾಯ ಮಾಡಿದ್ರು, ಅದೇ ರೀತಿಯಾಗಿ ಕೂಡ ಗೌತಮ್ ಗೆಲ್ಲಬೇಕು ಅಂದ್ರೆ ಬಂಗಾರಪೇಟೆ ಗೆಲ್ಲಬೇಕು. ಯಾಕಂದ್ರೆ ಈ ಭಾಗ ಏನಿದೆ, ಈ ಭಾಗ ಯಾವತ್ತು ಕೂಡ ಅನೇಕ ಮುಖಂಡರಿಗೆ ರಾಜಕೀಯವಾಗಿ ಭವಿಷ್ಯವನ್ನು ಕೊಟ್ಟಿರ್ತಕ್ಕಂಥ ಭಾಗ ಇದು. ನಾವಿವತ್ತು ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಇವತ್ತು BJP ಅವರಿಗೆ ಹೇಳಲಿಕ್ಕೆ ಏನೂ ಇಲ್ಲ. BJP ಅವರು ಬಂದ ಮೇಲೆ ಎಂಇ ಕೃಷ್ಣಪ್ಪ ಅವರು ಇವತ್ತು ನಮ್ಮ BML ಅನ್ನು ಪ್ರಾರಂಭ ಮಾಡಿದ್ರು. ಆ BML ಪ್ರಾರಂಭ ಮಾಡಿದ ಮೇಲೆ ಲಕ್ಷಾಂತರ ಜನ ಇಲ್ಲಿ ಉದ್ಯೋಗ ಮಾಡಿ ನಮ್ಮ ಜೀವನ ನಡೆಸ್ತಾ ಇತ್ತು. ಅಂತ BML ಎಲ್ಲ ಈ ಮೋದಿ ಬಂದು ಇವತ್ತು ಬೇರೆಯವರಿಗೆ ಮಾರಾಟ ಮಾಡಿದ್ದಾನೆ. ಇವತ್ತು ಅನೇಕ ಕಾರ್ಮಿಕರು ತಿಂಗಳ ತರಣಿ ಮಾಡಿದ್ರು, ಆದ್ರೂ ಕೂಡ ಮೋದಿ ಮನಸ್ಸು ಕರಗಲಿಲ್ಲ. ಇವತ್ತು ಆ ಬಡವರ ಬಗ್ಗೆ ಪ್ರತಿದಿನ ಹೋಗಿ ಬೆಂಬಲ್ಗೆ ಹೋಗಿ ತನ್ನ ಕುಟುಂಬವನ್ನು ಪೋಷಣೆ ಮಾಡ್ತಕ್ಕಂಥವ್ರ ಬಗ್ಗೆ ಮೋದಿ ಕರುಣೆ ಬರಲಿಲ್ಲ. ನಿರ್ದಿಷ್ಟವಾಗಿ ಇವತ್ತು BML ಅನ್ನ ಬೇರೆಯವರಿಗೆ ಮಾರಾಟ ಮಾಡಿಬಿಟ್ರು. ಕಳೆದ 3 ವರ್ಷಗಳಿಂದ BML ಫ್ಯಾಕ್ಟರಿಯಲ್ಲಿ ಯಾವುದೇ ಉದ್ಯೋಗ ಕೊಡ್ತಾ ಇಲ್ಲ. ಎಲ್ಲರನ್ನು ಕೂಡ ತಿರುಗೂಲಿ ಆಧಾರದ ಮೇಲೆ ಅವರು ಉದ್ಯೋಗವನ್ನು ಕೊಡ್ತಾ ಇದ್ದಾರೆ.
ಬಂಧುಗಳೇ, ಇದನ್ನು ಮನಗಂಡದ ನಾನು ಕೆಜಿಎಂ ಶಾಸಕಿಯಾಗಿರ್ತಕ್ಕಂಥ ರೂಪ ಶಶಿಧರ್ ಅವರು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮನವಿ ಮಾಡಿದ್ರು. ಇದೇ ಬೈತಿ ಸುರೇಶ್ ಅವರು ನಗರಾಭಿವೃದ್ಧಿ ಸಚಿವರು ಅವರ ಮುಖಾಂತರ ಮನವಿ ಮಾಡಿದ್ವಿ. ಸ್ವಾಮಿ, ನಮ್ಮ ಭಾಗದಲ್ಲಿ ಒಂದು ಕಾಲದಲ್ಲಿ ನಾವು ಭಾರತ ದೇಶದಲ್ಲಿ ಪ್ರಪಂಚಕ್ಕೆ ಚಿನ್ನವನ್ನು ಬೆಳೆದುಕೊಡ್ತಾ ಇದ್ವಿ. ಅದಾದ ನಂತರ ಬಿಎಂಎಲ್ನಲ್ಲಿ ಕಾರ್ಖಾನೆಯಲ್ಲಿ ತಯಾರು ಮಾಡಿದಂತಹ ವಾಹನಗಳು ಇಡೀ ಪ್ರಪಂಚಕ್ಕೆ ರಫ್ತಾಗ್ತಾ ಇದ್ವು. ಇಂದ ಬಿಎಂಎಲ್ ಮುಚ್ಚುತ್ತಾ ಇದ್ದಾರೆ, ಮುಂದೆ ಬರ್ತಕ್ಕಂಥ ಯುವಕರಿಗೆ ವಿದ್ಯಾವಂತರಿಗೆ ಉದ್ಯೋಗ ಸಿಗಲೇಬೇಕು, ಅದರಿಂದ ಏನಾದರೂ ಮಾಡಬೇಕು ಅಂದ್ರೆ ಅದಕ್ಕೆ ನಮ್ಮ ಗೌರವಾನ್ವಿತ ಸಿದ್ದರಾಮಯ್ಯ ಅವರು ಬೈಟಿ ಸುರೇಶ್ ಅವರು ದೊಡ್ಡ ಮನಸ್ಸು ಮಾಡಿ ಇವತ್ತು ಎಚ್ ವಿ ಪದ ಇರ್ತಕ್ಕಂಥ ಜಾಗದಲ್ಲಿ ನನ್ನ ಮತ್ತು ಕೇಂದ್ರ ಕ್ಷೇತ್ರ ಮತ್ತೆ ಇರ್ತಕ್ಕಂಥ ಜಾಗದಲ್ಲಿ ಇವತ್ತು 950 ಎಕರೆ ಜಾಗದಲ್ಲಿ ಇಂಡಸ್ಟ್ರಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. 630 ಕೈಗಾರಿಕಾ ಪ್ರದೇಶ, 295 ಎಕರೆ ನಮ್ಮ ಟೌನ್ಶಿಪ್ ಮಾಡಿ ಇಡೀ ಕೆಜಿಎಫ್ ಬಂಗಾರಪೇಟೆ ಕೋಲಾರ ಜಿಲ್ಲೆ ಜನತೆಗೆ ಉದ್ಯೋಗವನ್ನು ಕೊಡುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು ಬಂದು ಇವತ್ತು ನೋಡಿ, 5 ವರ್ಷಗಳ ಹಿಂದೆ ಒಬ್ಬ ಮಹಾನುಭಾವರಿಗೆ ಓಟ್ ಹಾಕಿದ್ವಿ, ಏನಾದ್ರೂ ಕೆಲಸ ಆಯ್ತಾ? ಏನಾಗಿಲ್ಲ. ಆದರೆ ಗೌತಮ್ ಅಂತ ಒಳ್ಳೆ ವಿದ್ಯಾವಂತನಿಗೆ ಬುದ್ಧಿವಂತನಿಗೆ ಕಾಂಗ್ರೆಸ್ ಪಕ್ಷ ಇವತ್ತು ಟಿಕೆಟ್ ಕೊಟ್ಟಿದೆ. ನೀವೆಲ್ಲ ಸೇರಿ ಆ ವ್ಯಕ್ತಿಯನ್ನ ಆಯ್ಕೆ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಟ್ರೆ ನಿಜಕ್ಕೂ ಕೂಡ ನಮ್ಮ ಭಾಗದಲ್ಲಿ ನಾವೇನು ಇಂಡಸ್ಟ್ರಿ ಮಾಡಬೇಕಂದ್ಕೊಂಡಿದ್ದೀವಿ. ಇದಕ್ಕೆ ಗೌತಮ್ ಅವರ ಸಹಕಾರವನ್ನು ಪಡೆದು ಆದಷ್ಟು ಬೇರೆ ಕೆಲಸವನ್ನು ಮಾಡಿಕೊಡ್ತೇವೆ. ಬಂಧುಗಳೇ, ಇಷ್ಟೇ ಹೇಳ್ತೀನಿ, ಈ ಭಾಗದ ಜನ ಬಹಳ ಒಳ್ಳೆಯವರು. ಈ ಭಾಗದ ಜನ ನನಗೆ ಅನಿಸುತ್ತೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡ್ತೀರಿ ನೀವು. ನಾನು ಏನಿನ್ನು ಇವತ್ತು ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ಅಂತ ಪಣ ತೊಟ್ಟಿದ್ದೇನೋ ಆ ಎಲ್ಲಾ ಕೆಲಸಗಳು ಸಂಪೂರ್ಣವಾಗಿ ಆಗಬೇಕು ಅಂದ್ರೆ ನನಗೆ ಗೌತಮ್ ಅವರ ಸಹಾಯ ಬೇಕಾಗುತ್ತದೆ. ಯೋಚನೆ ಮಾಡಿ ನೀವು. ಇವತ್ತು ನಾನು ಮುಖ್ಯಮಂತ್ರಿಗಳು ನನ್ನ ಮೇಲೆ ಭರವಸೆಯನ್ನಿಟ್ಟು ಈ ಭಾಗದಲ್ಲಿ ಹೆಚ್ಚಿನ ಮತಗಳನ್ನು ಕೊಡಿಸಿ ಗೌತಮ್ ಅವರನ್ನು ಗೆಲ್ಲಿಸಬೇಕು ಅಂತೇಳಿ ನಮಗೆ ಆದೇಶ ಮಾಡಿದ್ದಾರೆ. ನನಗೆ ಅಭಿವೃದ್ಧಿ ಹಣ ಬೇಕು ಅಂದ್ರೆ, ಡೆವಲಪ್ ಮಾಡಬೇಕು ಅಂದ್ರೆ, ಏನು ಎರಗೋಳಿನಿಂದ ಈ ಭಾಗ ತರಬೇಕು ಅಂದ್ರೆ ಹಣ ಬೇಕಲ್ವಾ? ಹಣ ಬೇಕು ಅಂದ್ರೆ ನನಗೆ ಮೆಜಾರಿಟಿ ಕೊಟ್ಟಿಲ್ಲ ಅಂದ್ರೆ ಸಿದ್ದರಾಮಯ್ಯ ಹತ್ರ ಹೋಗಿ ನಾನು ಹೆಂಗೆ ಕೇಳಲಿ? ನೀವು ಯೋಚನೆ ಮಾಡಿ. ನನಗಿವತ್ತು ಈ ಭಾಗದಲ್ಲಿ ಸುಮಾರು 15 ವರ್ಷಗಳಿಂದ ನಾನು ನಿಮ್ಮೊಟ್ಟಿಗೆ ಇದ್ದು ಸದಾಕಾಲ ನಿಮ್ಮನ್ನು ಸ್ಪಂದಿಸಿದ್ದೇನೆ. ಅಭಿವೃದ್ಧಿಗೆ ನೀವು ಕೇಳಿದ ರೀತಿಯಲ್ಲಿ ಅಭಿವೃದ್ಧಿಯನ್ನು ಮಾಡಿದ್ದೇನೆ. ಕುಡಿಯುವ ಸಮಸ್ಯೆಯನ್ನ ಪರಿಹಾರ ಮಾಡಿದ್ದೇನೆ. ಇವತ್ತು ಇನ್ನು ಅನೇಕ ಹೊಸ ಹೊಸ ಯೋಜನೆ ತರಬೇಕು, ತಂದು ಈ ಭಾಗವನ್ನ ಮತ್ತಷ್ಟು ಅಭಿವೃದ್ಧಿ ಮಾಡಿ ನಿರುದ್ಯೋಗ ವಿದ್ಯಾವಂತರಿಗೆ ಕೆಲಸವನ್ನು ಕೊಡಬೇಕನ್ನೋ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ನೋಡಿ, ಈ ಬಿಜೆಪಿಯವರು ಮೋದಿಯವರ ಕಾಪಾಡ ನಾಟಕಕ್ಕೆ ನಂಬೇಡಿ ನೀವು. ಸನ್ಮಾನ್ಯ ತಂದೆ ಸಮಾನರಾಗಿರ್ತಕ್ಕಂಥ ದೇವೇಗೌಡರು ಹೇಳ್ತಾರೆ, ಈ ರಾಜ್ಯದ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಎಲ್ಲರ ಬಂಧು ಸಿದ್ದರಾಮಣ್ಣ. ಇವತ್ತು ಸಿದ್ದರಾಮಯ್ಯ ಕೊಟ್ಟಂತ ಯೋಜನೆಗಳಿಂದ ಅನೇಕ ಬಡವರು ಇವತ್ತು ಜೀವನ ಮಾಡ್ತಾ ಇದ್ದಾರೆ. ರೈತರು ಇವತ್ತು ಸಾಲ ಬಡ್ಡಿ ಮನ್ನಾ ಮಾಡಿದ್ದಕ್ಕೆ ಸಾವಿರಾರು ರೈತರಿಗೆ ಲಕ್ಷಾಂತರ ರೂಪಾಯಿ ಇವತ್ತು ಅನುಕೂಲ ಆಗಿದೆ. ಇಂತಹ ಸಿದ್ದರಾಮಯ್ಯ ಅವರನ್ನ ಗರ್ವಭಂಗ ಮಾಡಬೇಕು ಅಂತಾನಲ್ಲ, ಸರಿನಾ? ಇದು ಸಿದ್ದರಾಮಯ್ಯ ಗರ್ವ ಇದೆಯಾ?
ಸಿದ್ದರಾಮಯ್ಯ ಕರವಾಗಿದ್ರೆ ಅವರು ಎರಡು ಬಾರಿ ಮುಖ್ಯಮಂತ್ರಿ ಆಗ್ತಾ ಇರಲಿಲ್ಲ. ಗರ್ವಾಗಿದೆಯಾ? ಇವತ್ತು ನೀವು ಯಾವ ಜೆಡಿಎಸ್ ವ್ಯಕ್ತಿ ಆ ರೀತಿಯಾಗಿ ಸಿದ್ದರಾಮಯ್ಯ ಮಾತಾಡಿದರೆ ಅವರ ಗರ್ವವನ್ನು ಹಿಡಿಸಬೇಕು ಅಂದ್ರೆ ಗೌತಮ್ ಅವರು ಓಟ್ ಕೊಟ್ಟು ಕಾಂಗ್ರೆಸ್ ಅನ್ನ ಗೆಲ್ಲಿಸಬೇಕು ಆಗ್ತದೆ. ಇವತ್ತು ಕಾಂಗ್ರೆಸ್ ಕೈ ಇದ್ರೆ ಮಾತ್ರ ಎಲ್ಲ ಮಾಡ್ಲಿಕ್ಕೆ ಸಾಧ್ಯ. ನೀವು ಇವತ್ತು ಕಮಲ ಇಲ್ಲಿ ಒಳಗೋಯ್ತು, ಅದಕ್ಕೆ ಕಮಲ ಒಳಗೋದ ತಕ್ಷಣ ತೊಡತಕ್ಕಂಥ ತೆನೆ ಇಟ್ಕೊಂಡಿದ್ದಾರೆ, ಹೋಗಿ ಕಸಬೋಪ್ ಇಟ್ಕೊಂಡ್ರು. ಕಸಬೋಪ್ ಕಸಬೋಪ್ ಕೂಡ ಎಂಡ ತಾವುಂದು ಎಂಡಿಪೋತು ಪ್ರಯೋಜನ ಕಾಕ್ಪೋತೇ ಚೆಯ್ಯಿ మన అందరికి అన్ని పనులు కావాల్సిన మనం చెయ్యి. దయచేసి మీరంతా కూడా కాంగ్రెస్ ఎక్కువ ఓట్లేసి నంబర్ ఒకటి ఒందర నంబర్ ఒన్నాది నంబర్ కై చిన్నదికి ఓటు పోడం, ఒన్నాది నంబర్కి ఓటు పోడం. ಹಾಕ್ತೀರಾ? ಏನು ಉಸಿರೆ ಬರ್ತಾ ಇಲ್ಲ. ಹಾಕ್ತೀರಾ? ನೀವು ಹಾಕಿ ಮತ್ತೆ ಓಟ್ ಹಾಕಿ ಚುನಾವಣೆ ಮುಗಿಯಲಿ, ಗೆಲ್ಲಿಸ್ಕೊಂಡು ಗೌತಮ್ ಅವರನ್ನ ನಮ್ಮ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಸುಧಾಕರ್ ಅವರನ್ನ ಮತ್ತು ಸುರೇಶ್ ಅವರನ್ನ ಕರ್ಕೊಂಡು ನಿಮ್ಮೂರಿಗೆ ಬಂದು ಏನು ಬಾಕಿದೆ ಎಲ್ಲವನ್ನು ಮಾಡಿಕೊಡ್ತೇನೆ. ನೀವೇನಾದರೂ ಕೂಡ ಓಟ್ ಹಾಕಿಲ್ಲ ಅಂದ್ರೆ ಈ ಬಿಜೆಪಿ ಕಾಯ್ತಾ ಇದ್ದಾರೆ, ಎಲ್ಲ ಗ್ಯಾರಂಟಿ ಹೋಗ್ಬಿಡ್ತಾರೆ. ಅಕ್ಕಿ ಇಲ್ಲ, 2000 ಇಲ್ಲ, ಬಸ್ ಫ್ರೀ ಇಲ್ಲ, ಕರೆಂಟ್ ಇಲ್ಲ. ಕರೆಂಟ್ ಪೋಚನ ಟಿವಿ ಪಾಕ್ಬಿಡಿ, ಟಿವಿ ಪಾಕಲ್ಲ ಸೀರಿಯಲ್ ಪೋಚ್ ಸೇರಿ ಕೈ ಚಿನ್ನದಕ್ಕೆ ಕಾಂಗ್ರೆಸ್ಗೆ ಓಟ್ ಕೊಡ್ರಿಂಗ್ಲಾ? ಹಾಕ್ತೀರಾ? ಹೇಸ್ತಾರಾ? ಎಂತ ಮೀರೆಂತ ಸೇರಿ ಕಾಂಗ್ರೆಸ್ ಪಕ್ಷಾನಿಕಿ ಚೈ ಗುರುತಿಗೆ ಮೀ ಓಟ್ಲೇಸಿ ನಾ ಗೌರವ ಕಾಪಾಡಲ್ಲ, ನಾ ಗೌರವ ಮೀ ಗೌರವ, ಮೀ ಗೌರವ ಈ ಬಂಗಾರ ಬೆಟ್ ಗೌರವ. ಹೌದಲ್ಲ? ನನ್ನ ಮಾನ ಉಳಿಸ್ತೀರಾ? ನನ್ನ ಗೌರವ ಕೊಡ್ತೀರಾ? ನನಗೆ ಗೌರವ ಕೊಡಬೇಕು ಅಂದ್ರೆ ನೀವೆಲ್ಲ ಕೂಡ ಯಾರೇನೇ ಹೇಳಿದ್ರು ಕೂಡ ಬಡವರಾಗಿರ್ತಕ್ಕಂಥ ವಿದ್ಯಾವಂತ ಸಿವಿಲ್ ಇಂಜಿನಿಯರ್ ಕಾಂಗ್ರೆಸ್ ಪಕ್ಷದ ಇಷ್ಟವಾದ ಕಾರ್ಯಕರ್ತ ಗೌತಮ್ ಅವರಿಗೆ ಓಟ್ ಕೊಟ್ರೆ ಆ ಓಟು ನಿಮ್ಮ ಎಸ್ ಎನ್ ನಾರಾಯಣ ಶರ್ಮಗೆ ಓಟ್ ಹಾಕ್ದಂಗೆ ಆಗ್ತದೆ. ಆದ್ರಿಂದ ನಿಮ್ಮ ಎಸ್ ಎನ್ ನಾರಾಯಣ ಶರ್ಮ ಬೇರೆ ಇಲ್ಲ, ಗೌತಮ್ ಬೇರೆ ಇಲ್ಲ. ಗೌತಮ್ ನನ್ನ ತಮ್ಮ, ನಮ್ಮಲ್ಲಿ ನೋ ಲೆಫ್ಟ್ ಟು ರೈಟ್, ಓನ್ಲಿ ಸ್ಟ್ರೈಟ್. ನಾವೆಲ್ಲ ಅಸ್ಪೃಶ್ಯರ್ರಿ, ಲೆಫ್ಟ್ ಏಮಿ ರೈಟ್ ಏಮಿ, ಏಮಿ ಅಂತ ಸ್ಟ್ರೈಟ್ ಅಲ್ಲ. ಯಾರೋ ಕೆಡಿಸ್ತಾರೆ ಅವ್ರ ಲೆಫ್ಟ್ ರೈಟ್ ಅಂತ. ನಾವೆಲ್ಲ ಅಸ್ಪೃಶ್ಯವೆ, ಎಲ್ಲ ಅಂತ್ಯಜಬಲಗಳೆ. ಹಂಗಾಗಿ ಅಂತ್ಯಜಬಲಗಳು ನಾವು ಲೆಫ್ಟ್ ಇಲ್ಲ ರೈಟ್ ಇಲ್ಲ, ನಾವೆಲ್ಲ ಸ್ಟ್ರೈಟ್. ಹಾಗಾಗಿ ತಲೆ ಕೆಡಿಸುವಂತವ್ರು ತಲೆ ಕೆಡಿಸ್ಕೋಬೇಡಿ. ಗೌತಮ್ ಅವರು ಬೆಂಗಳೂರಿನವರು, ಮಲ್ಲೇಶ್ ಬಾಬು ಬೆಂಗಳೂರವರೇ, ಹಿಂದೆಯಿಂದ ಮುರುಸ್ವಾಮಿ ಬೆಂಗಳೂರವರೇ, ಕೆ ಎಚ್ ಮುನಿಯಪ್ಪನು ಬೆಂಗಳೂರವರೇ. ಎವರೇ ಪಟ್ಟಿಂಡೆ ಒಳ್ಳ ಎವರಲ್ಲ ಎಂತ ಬೆಂಗಳೂರಲ್ಲ ಉಂಡೆ ಒಳ್ಳೆ ಏನಾದೇಣ ಅವರೆಲ್ಲ ಸುಮ್ಮನೆ ಬಂದು ಹೇಳೋದು. ಅವಳು ಬೈಟ್ ಅವಳು ಬೈಟ್ ಅವಳು ಯಾರು ಬೈಟ್ ಅವಳು ಏ ಮಲ್ಲೇಶ್ ಬಾಬು ಇಲ್ಲಿ ಉಂದ ಮಲ್ಲೇಶ್ ಬಾಬು ಮನೆ ಕೂಡ ಇಂದಿರಾನಗರನೇ, ಗೌತಮ್ ಬಾಬು ಮನೆ ಕೂಡ ಇಂದಿರಾನಗರನೇ. ನೀವು ಖಾಲಿ ನಿಮ್ಮ ಅಂಪ್ಲೇಟ್ ಅಡ್ರೆಸ್ ಪಡ್ಕೊಂಡವಂತೆ. ಕುಮಾರಹಳ್ಳಿಯಲ್ಲಿ ನಿಮ್ಮ ತಾಯಿ ಹೆಸರಲ್ಲಿ ಅಡ್ರೆಸ್ ಇಟ್ಕೊಂಡಿದ್ಯಾ ಅಷ್ಟೇ ಅಣ್ಣ. ನಾನು ಮಾಸ್ಟರ್ ಮುಗಿಸ್ಬಿಡ್ತೀನಿ. ಎಂಥ ವ್ಯಕ್ತಿ ಮಲ್ಲೇಶ್ ಬಾಬು ಅಂದ್ರೆ
ಇಂದು ಗ್ರಾಮ ಪಂಚಾಯತಿ ಜನ ಎಲ್ಲ ಸೇರ್ಕೊಂಡು ಆತನ ಗ್ರಾಮ ಪಂಚಾಯತಿ ಇನಾನಮಸ್ ಮೆಂಬರ್ ಮಾಡಿದ್ರು. ಆ ಮನುಷ್ಯ ಮೆಂಬರ್ ಆದ್ಮೇಲೆ 5 ವರ್ಷಗಳ ಕಾಲ ಗ್ರಾಮ ಪಂಚಾಯತಿಗೆ ತಲೆ ಹಾಕ್ಲಿಲ್ಲ. ಪಂಚಾಯತಿ ಮೆಂಬರ್ ಆದ್ಮೇಲೆ 5 ವರ್ಷ ಕಾಲ ಆ ಮನುಷ್ಯ ಅಲ್ಲಿ ತಲೆ ಇಡ್ಲಿಲ್ಲ. ನೀವ್ ಎಂ ಪಿ ಮಾಡಿದ್ರೆ ಪಾರ್ಲಿಮೆಂಟ್ಗೆ ಹೋಗೋದೇ ಇಲ್ಲ. ದೊಡ್ಡ ಮೋಸ ಹೋಗ್ತೀರಿ ನೀವು, ಆ ಮೋಸ ಹೋಗ್ಬೇಡಿ. ನಿಮ್ಮ ಒಟ್ಟಿಗಿದ್ದು ನಿಮಗೆ ಸೇವೆ ಮಾಡ್ತಕ್ಕಂತ ಇರುವ ನಮ್ಮ ಕಾಂಗ್ರೆಸ್ ಪಕ್ಷದ ಗೌತಮ್ ಅವರಿಗೆ ಎಚ್ಚರಿಕೆ ನೀಡಿ ಅವ್ರನ್ನ ಗೆಲ್ಲಿಸಬೇಕು ಅಂತೇಳಿ ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡಿ